ಪ್ರಜಾವಾಹಿನಿಗೆ ಸ್ವಾಗತ. ನಾನು ಸೃಷ್ಟಿಗೌಡ. ಪ್ರಜಾಪ್ರಭುತ್ವದ ಬುನಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಸ್ಪೃಶ್ಯತೆ ಎಂಬ ಮೌಢ್ಯವನ್ನು ತೊಡೆದುಹಾಕಿ ಶಿಕ್ಷಣಕ್ಕೆ ಮಹತ್ವ ನೀಡಿದ ಮಹಾನ್ ಸಾಧಕ. ವಿಶ್ವದಲ್ಲೇ ಅತಿದೊಡ್ಡ ಸಂವಿಧಾನವನ್ನ ಭಾರತಕ್ಕೆ ನೀಡಿದ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಅಂಬೇಡ್ಕರ್ ಅವರು ನಮ್ಮನ್ನಗಲಿ ಇಂದಿಗೆ 64 ವರ್ಷಗಳು ಗತಿಸಿವೆ. ಅಂತಹ ಮಹಾನ್ ಚೇತನರನ್ನು ನೆನೆಯುವ ಪರಿನಿರ್ವಾಣ ದಿನವನ್ನ ದೇಶದೆಲ್ಲೆಡೆ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆ ಮಡಿವಾಳ ದಲಿತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಪ್ಪರವರ ನೇತೃತ್ವದಲ್ಲಿ ಬಾಬಾ ಸಾಹೇಬರ ಪರಿನಿರ್ವಾಣ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾಸಕ ರಾಮಲಿಂಗಾರೆಡ್ಡಿ, ಮಾಜಿ ಮೇಯರ್ ಮಂಜುನಾಥ ರೆಡ್ಡಿ, ಎಸಿಪಿ ಕರಿಬಸಯ್ಯ ಪಾಲ್ಗೊಂಡರು. ಈ ವೇಳೆ ಶಾಸಕ ರಾಮಲಿಂಗಾರೆಡ್ಡಿ ಮಾತನಾಡಿದರು. ಇವತ್ತು ಚಂದ್ರಪ್ಪ ಮತ್ತು ಅವರೆಲ್ಲ ಸ್ನೇಹಿತರು, ಇವತ್ತು ನನಗೆ ಮಂಜುನಾಥ ರೆಡ್ಡಿಯವರಿಗೆ, ಹಾಗೆ ನಮ್ಮ ಚಂದ್ರಪ್ಪ ಕಾರ್ಪೊರೇಟ್ರು, ನಮ್ಮ ರಮೇಶು, ನಮ್ಮನ್ನೆಲ್ಲ ಕೂಡ ಕರೆಸಿರ್ತಕ್ಕಂಥ ಈ ಕಾರ್ಯಕ್ರಮ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ಳುವಂಥ ಕಾರ್ಯಕ್ರಮ. ಸಂವಿಧಾನವನ್ನು ಕೊಟ್ಟಂಥವರು, ಸಂವಿಧಾನದ ರಚನೆ ಮಾಡುವಂಥ ಸಂದರ್ಭದಲ್ಲಿ ಶೋಷಿತ ವರ್ಗಕ್ಕೆ ಮೀಸಲಾತಿ, ಮತ್ತು ಬರೀ ಮೀಸಲಾತಿ ಜೊತೆಗೆ ಎಲ್ಲ ಸರ್ವ ಜನರಿಗೂ ಕೂಡ ಅನುಕೂಲ ಆಗಬೇಕು ಅಂತ, ಎಲ್ರಿಗೂ ಕೂಡ ಕಡ್ಡಾಯ ವಿದ್ಯಾಭ್ಯಾಸ, ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸ ಅದರಲ್ಲಿ ವಿಶೇಷವಾಗಿ, ಮತ್ತು ಹೆಣ್ಮಕ್ಕಳಿಗೆ ಆಸ್ತಿ ಇರುತ್ತೆ, ಎಲ್ಲ ಜನಾಂಗಕ್ಕೂ ಕೂಡ ಅನುಕೂಲವಾಗುವಂಥ ಒಂದು ಸಂವಿಧಾನವನ್ನು ಕೊಟ್ಟಂಥವ್ರು. ಅಂಥವ್ರನ್ನ ನಾವು ನೆನೆಸ್ಕೊಳ್ತಿರೋದು, ಅವ್ರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಗೌರವ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಇವರೆಲ್ಲ ಇದ್ದು ಮುಂದುವರೆಸ್ತಾರೆ. ಈ ಕಾರ್ಯಕ್ರಮದ ಹೊಣೆ ಹೊತ್ತ ದಲಿತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಪ್ಪ ಮಾತನಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 64ನೇ ಪರಿನಿರ್ವಾಣದ ಅಂಗವಾಗಿ ಇವತ್ತು ನಾವು ಸಂಕಲ್ಪ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೀವಿ. ಕಾರಣ ಇವತ್ತು ಇಡೀ ರಾಷ್ಟ್ರಾದ್ಯಂತ ಮೂಲೆ ಮೂಲೆಗಳಲ್ಲೂ ಕೂಡ ಅವರ ಪರಿನಿರ್ವಾಣದ ಕಾರ್ಯಕ್ರಮವನ್ನು ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಶೋಕ ದಿನಾಚರಣೆ ಅಂತೇಳಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಕೂಡ ನಾವು ಕೂಡ ನಮ್ಮ ಸಂಘದ ವತಿಯಿಂದ ಇವತ್ತು ನಾವು ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ನಾವು ಸಂಘಟನೆ ಮಾಡಿ ಸುಮಾರು 10-15 ವರ್ಷಗಳಿಂದ, ಅದಕ್ಕೆ ಮೊದಲು ಸುಮಾರು 1-20 ವರ್ಷಗಳಿಂದ ಸುಮಾರು ಹೋರಾಟಗಳನ್ನು ಮಾಡ್ಕೊಂಡು ನಾವು ಬರ್ತಾ ಇದ್ವಿ. ಜನಪರ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಸಂಘಟನೆಗಳ ಏನು ಸಂಘಟನೆಗಳ ಮೇಲೆ ದೌರ್ಜನ್ಯಗಳು, ದಲಿತರ ಮೇಲೆ ದೌರ್ಜನ್ಯಗಳು, ಮಹಿಳೆಯರ ಮೇಲೆ ದೌರ್ಜನ್ಯಗಳು ಮತ್ತು ಅತ್ಯಾಚಾರಗಳನ್ನು ಖಂಡಿಸಿ 100 ಹೋರಾಟಗಳನ್ನು ಮಾಡ್ಕೊಂಡು ಬಂದರೂ ಕೂಡ ಇದುವರೆಗೂ ಕೂಡ ದಲಿತರ ಬಗ್ಗೆ ಯಾರೂ ಕೂಡ ರಾಜಕಾರಣಿಗಳು ಧ್ವನಿ ಎತ್ತಲಿಲ್ಲ. ಹಾಗಾಗಿ ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು 74 ವರ್ಷ ಕಳೆದರೂ ಕೂಡ ದಲಿತರಿಗೆ ಈ ಒಂದು ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ಸ್ವಾತಂತ್ರ್ಯ ಸಿಗಲಿಲ್ಲ. ಹಾಗಾಗಿ ಇವತ್ತು ನಾವು ಇನ್ನು ಮುಂದಿನ ದಿನಗಳಲ್ಲಿ ದಲಿತರಿಗೆ ಬರಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ವಿಚಾರವಾಗಿ ನಾವು ಎಲ್ಲ ರೀತಿಯ ಕಚೇರಿಗಳಲ್ಲಿ ಹಂತ ಹಂತವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಆ ಹೋರಾಟಗಳನ್ನು ಇದುವರೆಗೂ ಕೂಡ ಹೋರಾಟಗಳ ಮುಖಾಂತರ ಕೂಡ ಏನು ದಲಿತರಿಗೆ ಯಾವುದೇ ರೀತಿಯಲ್ಲೂ ಕೊರತೆ ಇಲ್ಲದಾಗೆ ನಾವು ಹಂತ ಹಂತವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಹೋರಾಟಗಳ ಮುಖಾಂತರ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ನಮ್ಮ ಸಂಘಟನೆ ಯಶಸ್ವಿಯಾಗಿ ಮುಂಚೂಣಿಯಲ್ಲಿ ಹೋಗ್ತಾ ಇದ್ವಿ. ಅದರ ಜೊತೆಯಲ್ಲಿ ಎಲ್ಲ ನಾಯಕರುಗಳ ಒಂದು ಸಹಯೋಗದೊಂದಿಗೆ ಇವತ್ತು ನಮ್ಮ ಎಲ್ಲ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿಗಳನ್ನು ಜೊತೆಯಲ್ಲಿ ಇಟ್ಕೊಂಡು ಸಂಘಟನೆಗಳನ್ನು ಮುಂದುವರಿಸ್ಕೊಂಡು ಹೋಗಿ ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ನಾವು ಕೂಡ ಇನ್ನೂ ತೀರ್ಮಾನವನ್ನು ಮಾಡ್ತಾ ಇದ್ವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಸಹಕಾರದೊಂದಿಗೆ ದಲಿತ ಸಂಘಟನೆಗಳ ಒಂದು ಆಶ್ರಯದಲ್ಲಿ ಮತ್ತು ಎಲ್ಲ ಮುಖಂಡರುಗಳ ಒಂದು ಆಶ್ರಯದಲ್ಲಿ ಕೂಡ ಸಂಘಟನೆಗಳನ್ನು ಬಲಪಡಿಸೋದಕ್ಕೆ ನಾವು ಮಂಚೂಣಿಯಲ್ಲಿ ಹೋಗ್ತಾ ಇದ್ವಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ.